ಹಾಯ್ ಸ್ನೇಹಿತರೆ, ಚೆನ್ನಾಗಿದ್ದೀರಾ? ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ವಂದನೆಗಳು. ಸ್ನೇಹಿತರೆ, ಇವತ್ತಿನ ದೇವರ ವಾಕ್ಯ 39ನೇ ಕೀರ್ತನೆಗಳು 1ನೇ ವಾಕ್ಯ. ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು. ದುಷ್ಟರು ನನ್ನ ಮುಂದೆ ಇರುವಾಗ ಬಾಯಿಗೆ ಕುಕ್ಕೆ ಹಾಕಿಕೊಂಡಿರುವೆನು ಅಂದುಕೊಂಡೆನು. ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು. ದುಷ್ಟರು ನನ್ನ ಮುಂದೆ ಇರುವಾಗ ಬಾಯಿಗೆ ಕುಕ್ಕೆ ಹಾಕಿಕೊಂಡಿರುವೆನು ಅಂದುಕೊಂಡೆನು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ನೇಹಿತರೆ, ದಾವಿದನು ಬರೆದಿರುವ ಕೀರ್ತನೆ. ದಾವಿದನು ತನ್ನ ನಾಲಿಗೆಯನ್ನು ಪಾಪಕ್ಕೆ ಹೋಗದಂತೆ ಜಾಗ್ರತೆಯಿಂದ ಕಾಪಾಡಿಕೊಳ್ಳಬೇಕು ಎಂದು ಯೋಚಿಸುವಂಥ ವ್ಯಕ್ತಿಯಾಗಿರುತ್ತಾನೆ. ಏಕೆಂದರೆ ನಾಲಿಗೆ ಅನೇಕ ಸಂದರ್ಭದಲ್ಲಿ ಸತ್ಯವನ್ನು ಆಡದೆ ಅಸತ್ಯವನ್ನು ಆಡುತ್ತದೆ. ಮಾತು ಬದಲಾವಣೆ ಮಾಡುವುದು, ಮತ್ತೊಬ್ಬರನ್ನು ವಂಚಿಸುವುದು, ಮತ್ತೊಬ್ಬರನ್ನು ನಿಂದಿಸುವುದು, ಮತ್ತೊಬ್ಬರನ್ನು ಅಪಹಾಸ್ಯ ಮಾಡುವುದು, ಇನ್ನೂ ಅನೇಕ ಕಾರ್ಯಗಳಲ್ಲಿ ಪಾಪ ಮಾಡುವಂಥದ್ದು ಆಗಿದೆ. ಆದ್ದರಿಂದ ದಾವಿದನು ನಾಲಿಗೆಯನ್ನು ಜಾಗ್ರತೆಯಿಂದ ಕಾಪಾಡಿಕೊಳ್ಳಬೇಕು ಮತ್ತು ಬಾಯಿಗೆ ಕುಕ್ಕಿ ಹಾಕಿಕೊಂಡಿರಬೇಕು ಎಂದು ಮಾತನಾಡುತ್ತಾ ಇದ್ದಾನೆ. ಸ್ನೇಹಿತರೆ, ಒಂದು ಸಾರಿ ನಾವು ಗಮನಿಸಬೇಕು, ನಮ್ಮ ನಾಲಿಗೆಯನ್ನು ಯಾವ ರೀತಿಯಾಗಿ ಉಪಯೋಗಿಸುತ್ತಾ ಇದ್ದೀವಿ. ನಮ್ಮ ಬಾಯಿಯಿಂದ ಬರುವಂಥ ಮಾತು ಶುದ್ಧವಾಗಿದೆಯಾ? ನಮ್ಮ ಬಾಯಿಯಿಂದ ಬರುವಂಥ ಮಾತು ಮತ್ತೊಬ್ಬರಿಗೆ ಯೋಗ್ಯವಾಗಿದೆಯಾ? ನಮ್ಮ ಬಾಯಿಯಿಂದ ಬರುವಂಥ ಮಾತು ಮತ್ತೊಬ್ಬರಿಗೆ ತೊಂದರೆ ಆಗದಂತೆ ಇದೆಯಾ ಅಂತ ನಾವು ಒಂದು ಸಾರಿ ಗಮನಿಸಬೇಕು. ಒಂದು ವೇಳೆ ಇಲ್ಲದೇ ಇದ್ದರೆ ಇವತ್ತು ನಾವು ನಮ್ಮ ನಾಲಿಗೆಯನ್ನು, ನಮ್ಮ ಬಾಯಿಯನ್ನು ಕಾಪಾಡಿಕೊಳ್ಳುವುದಕ್ಕೆ ಜಾಗ್ರತೆ ವಹಿಸಿಕೊಳ್ಳಬೇಕು. ಭಕ್ತನಾದ ದಾವಿದನು ಯಾವ ರೀತಿಯಾಗಿ ತನ್ನ ಬಾಯಿಯನ್ನು, ತನ್ನ ನಾಲಿಗೆಯನ್ನು ಕಾಪಾಡಿಕೊಳ್ಳುತ್ತಾ ಇದ್ದಾನೋ ಅದೇ ರೀತಿಯಾಗಿ ನಾವು ಸಹ ಈ ಲೋಕದಲ್ಲಿ ನಾವು ಇರುವಾಗ, ಈ ಲೋಕದಲ್ಲಿ ನಾವು ನಡೆಯುವಾಗ, ಮತ್ತೊಬ್ಬರ ಜೊತೆಯಲ್ಲಿ ಮಾತನಾಡುತ್ತಾ ಇರುವಾಗ ನಮ್ಮ ನಾಲಿಗೆಯನ್ನು, ನಮ್ಮ ಬಾಯಿಯನ್ನು ಕಾಪಾಡಿಕೊಳ್ಳುವುದಕ್ಕೆ ಜಾಗ್ರತೆ ವಹಿಸಿಕೊಳ್ಳಬೇಕು. ಇದು ದೇವರ ವಾಕ್ಯವು ನಮ್ಮೊಂದಿಗೆ ಮಾತನಾಡುತ್ತಾ ಇದೆ. ಸ್ನೇಹಿತರೆ, ನಾವು ಜಾಗ್ರತೆಯಿಂದ ಕಾಪಾಡಿಕೊಳ್ಳುವ ಮುಖಾಂತರ ದೇವರ ಮುಂದೆ ಮತ್ತು ಮನುಷ್ಯರ ಮುಂದೆ ಯೋಗ್ಯರಾಗಿ ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯ. ಸ್ನೇಹಿತರೆ, ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರೂ ಹಿಂದೆ ಈ ವಾಕ್ಯವನ್ನು ಗಮನಿಸಿ, ಈ ವಾಕ್ಯವನ್ನು ನಿಮ್ಮ ಜೀವನದಲ್ಲಿ ಅವಲಂಬಿಸಿಕೊಂಡು ಅನುಸರಿಸುವ ಮುಖಾಂತರ ನೀವು ಸರಿಯಾದ ಮಾರ್ಗದಲ್ಲಿ ನಡೆಯುವುದಕ್ಕೆ ಸಾಧ್ಯ. ಮುಖ್ಯವಾಗಿ ದೇವರ ಮಕ್ಕಳಾಗಿ ಈ ಲೋಕದಲ್ಲಿ ಜೀವಿಸುವುದಕ್ಕೆ ಸಾಧ್ಯ. ಪ್ರಿಯ ಸ್ನೇಹಿತರೆ, ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕವಾಗಿ ವಂದನೆಗಳನ್ನು ತಿಳಿಯಪಡಿಸುತ್ತಾ ಇಂತೆ ನಿಮ್ಮ ಸಹೋದರನಾದ ಯಶಯ. ದೇವರು ನಿಮ್ಮನ್ನು ಬಹುಬಲವಾಗಿ ಆಶೀರ್ವದಿಸಲಿ. ಆಮೇನ್.